ಸಮಯದಲ್ಲಿ ಬೇಕಾಗಿರೋದು ಸೋಷಿಯಲ್ ಡಿಸ್ಟೆನ್ಸಿಂಗ್, ವಿಚ್ ಇಸ್ ಡಿಫಿಕಲ್ಟ್ ನಮ್ಮ ದೇಶಕ್ಕೆ, ಆದರೆ ಮಾಡಲೇಬೇಕು. ಆದಷ್ಟು ಇನ್ನೊಂದು ವ್ಯಕ್ತಿಯಿಂದ ಅಂತರ ಕಾಪಾಡೋದು ಒಂದು. ಎರಡನೇದು, ನಮಗೇನೆ ಏನಾದರೂ ಹುಷಾರಿಲ್ಲ ಯಾವುದೇ ರೀತಿಯಾಗಿರಲಿ, ಇಟ್ ಮೇ ಬಿ ಅ ಸಿಂಪಲ್ ರೆಗ್ಯುಲರ್ ಫ್ಲೂ ಥರ ಇರ್ಬೋದು, ಆದರೂ ನಾವು ಮನೇಲಿ ಇರೋದು, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದು, ನಮ್ಮ ಯಾವುದೇ ಕಚೇರಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಅವ್ರನ್ನ ಮನೆಗೆ ಕಳಿಸೋದು, ಯಾವುದೇ ಕೆಲಸ ಹೆಲ್ತ್ಗಿಂತ ಮುಖ್ಯ ಇಲ್ಲ, ಅವರು ಮನೇಲಿ ಇರ್ಬೋದು ಪರವಾಗಿಲ್ಲ. ದೇಶದ ಬಾರ್ಡರ್ಸ್ನ ಸೀಲ್ ಮಾಡೋದು ತುಂಬ ಮುಖ್ಯ ಆಗಿತ್ತು. ನಾವು ನಮ್ಮ ಸೀನಿಯರ್ಸ್ ಜೊತೆ ಮಾತಾಡ್ತಿದ್ದಾಗ ಅದೇ ಕೇಳ್ತಾ ಇದ್ವಿ, ಯಾಕೆ ನಿಲ್ಲಿಸ್ತಾ ಇಲ್ಲ ಯಾಕೆ ಅಂತ. ಸೊ ಫೈನಲಿ ಮಾಡಿದ್ದಾರೆ. ಈ ಕೋವಿಡ್ ವೈರಸ್ ಸಂಬಂಧಪಟ್ಟ ಹಾಗೆ ಎರಡು ತುಂಬ ಮುಖ್ಯವಾದ ವಿಷಯಗಳು ನಾವಿವಾಗ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎರಡು. ಒಂದು, ಹೋಮ್ ಕ್ವಾರಂಟೈನ್ ಅಂದರೆ ಏನು, ಮತ್ತು ಎರಡನೇದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದರೆ ಏನು. ಬಹಳ ಮಾರಣಾಂತಕವಾಗಿ ಸಾಕಷ್ಟು ಜನರನ್ನ ಅದು ಬಲಿ ತಗೊಳ್ತಾ ಇದ್ದ ವಿಷಯಗಳು ಗೊತ್ತಿತ್ತು. ಅದ್ರಲ್ಲಿ ಭಾರತಕ್ಕೂ ಬರ್ತದೆ ಅನ್ನುವಂಥದ್ದು ಅಷ್ಟು ಸೀರಿಯಸ್ ಆಗಿ ನಾವೇನು ಯೋಜನೆಯನ್ನು ಮಾಡಿರಲಿಲ್ವೋ ಅಥವಾ ಇತ್ತು, ಬಟ್ ಒಂದು ಹಂತದಲ್ಲಿ ಸಿದ್ಧತೆಗಳು ತೆರೆಮರೆಯಲ್ಲಿ ಆಗ್ತಾ ಇತ್ತು. ಇಷ್ಟು ಬೇಗ ಬರ್ತದೆ ಅನ್ನೋದನ್ನು ಸಹ ನಾವು ಊಹಿಸಿರಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಅದೃಷ್ಟ ನಮ್ಗೆ ಇರಬೇಕಿತ್ತು, ಅದೃಷ್ಟನ ದೂರದರ್ಶನ ಗೊತ್ತಿಲ್ಲ. ಒಂದು ಸೀಪೋರ್ಟ್ ಇದೆ ಮತ್ತು ಏರ್ಪೋರ್ಟ್ ಇದೆ. ಸೊ ಹಾಗಾಗಿ ಫಸ್ಟ್ ಲೆವೆಲ್ ಆಫ್ ಅಟೆನ್ಷನ್ ಅಂದ್ರೆ ಪ್ರಿವೆನ್ಷನ್ ಮೆಜರ್ ಏನು ತಗೋಬೇಕು ಅದ್ರ ಬಗ್ಗೆ ಹೆಚ್ಚಿನ ಒಂದು ವಿಶೇಷವಾದ ಸೂಚನೆಗಳು ಈಗಾಗಲೇ ಬಂದಿರೋ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಅನ್ನೋದು ನಮ್ದು ಮೊದಲಿಂದಲೂ ಆರಂಭವಾಗ್ತಾ ಇದೆ. ಅಂದ್ರೆ ಜನವರಿಯಿಂದನೇ ಅದು ಸ್ಕ್ರೀನಿಂಗ್ ಆಗ್ತಾ ಇತ್ತು. ಜನವರಿ 30ರಿಂದನೇ ಅದು ಫಸ್ಟ್ ಸೀಪೋರ್ಟ್ ಅಲ್ಲಿ ಆಗ್ತಾ ಇತ್ತು, ನಂತರ ಈ ಏರ್ಪೋರ್ಟ್ ಅಲ್ಲೂ ಸಹ ಮಾಡ್ತಾ ಇದ್ವಿ.